ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನಾ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಹುಕ್ಕೇರಿ ಪಟ್ಟಣದಲ್ಲಿ 75ನೇ ಸ್ವತಂತ್ರ ಅಮೃತ ಮಹೋತ್ಸವ ಅಂಗವಾಗಿ ಕತ್ತಿ ಕುಟುಂಬದಿಂದ ಪ್ರತಿ ಮನೆಗಳಿಗೆ ರಾಷ್ಟ್ರಧ್ವಜ ಹಾಗೂ ಸಿಹಿ ತಿಂಡಿಯನ್ನು ಉಚಿತವಾಗಿ ವಿತರಿಸಲಾಗುವುದು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಭವನ್ ಕತ್ತಿ ಹೇಳಿದರು. ಹುಕ್ಕೇರಿ ಪಟ್ಟಣದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಕತ್ತಿ ಕುಟುಂಬದ ವತಿಯಿಂದ ಪ್ರತಿ ಮನೆಗಳಿಗೆ ರಾಷ್ಟ್ರಧ್ವಜ ಮತ್ತು ಸಿಹಿ ತಿಂಡಿಯನ್ನು ಉಚಿತವಾಗಿ ವಿತರಿಸಲಾಗುವುದು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ ಹೇಳಿದರು. ಆಗಸ್ಟ್ 13ರಿಂದ ದೇಶಾದ್ಯಂತ ಪ್ರತಿ ಮನೆಗಳಲ್ಲಿ ತಿರಂಗ ಧ್ವಜ ಹಾರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ಹುಕ್ಕೇರಿ ನಗರದಲ್ಲಿ ಜಾಗೃತಿ ಜಾಥಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ ಚಾಲನೆ ನೀಡಿದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಮ್ಮ ದೇಶ ಸ್ವಾತಂತ್ರ್ಯ ಪಡೆದು 75 ವರ್ಷಗಳು ಗತಿಸಿದ ಹಿನ್ನೆಲೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಅಮೃತ ಮಹೋತ್ಸವವನ್ನ ವಿಶಿಷ್ಟವಾಗಿ ಆಚರಿಸಲು ಕರೆ ನೀಡಿದ್ದಾರೆ. ಹೀಗಾಗಿ ಸಚಿವರಾದ ಉಮೇಶ್ ಕತ್ತಿ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿಯವರು ಕ್ಷೇತ್ರದ ಜನತೆಗೆ ಉಚಿತವಾಗಿ ಧ್ವಜ ಮತ್ತು ಸಿಹಿ ನೀಡಲಾಗುತ್ತಿದೆ. ಜನರು ಯಾವುದೇ ಪಕ್ಷಪಾತವಿಲ್ಲದೆ ನಮ್ಮ ದೇಶದ ಹೆಮ್ಮೆಯ ಧ್ವಜವನ್ನು ಆಗಸ್ಟ್ 13ರಿಂದ 15ರವರೆಗೆ ಪ್ರತಿ ಮನೆಗಳ ಮೇಲೆ ಹಾರಾಡಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎಕೆ ಪಾಟೀಲ್, ಉಪಾಧ್ಯಕ್ಷ ಆನಂದ್ ಗಂದ್, ಸದಸ್ಯ ಭೀಮ್ಷಿ ಗೋರಖನಾಥ್, ಸಿದ್ದು ಹಳಿಜೋಳ್, ಬಿಇಒ ಮೋಹನ್ ದಂಡಿನ್, ಪ್ರಜ್ವಲ್ ನೆಲಜ್ಗಿ, ಶಿವರಾಜ್ ನಾಯಿ, ರೇಖಾ ಚಿಕ್ಕೋಡಿ, ಗವೀಶ್ ರವದಿ, ಸುಹಾಸ್ ನೂಲಿ ಮತ್ತು ವಿವಿಧ ಶಾಲಾ ವಿದ್ಯಾರ್ಥಿಗಳು ರ್ಯಾಲಿ ಮುಖಾಂತರ ಬಸ್ ನಿಲ್ದಾಣ ಮಾರ್ಗವಾಗಿ ಸಂಚರಿಸಿ ಕೋರ್ಟ್ ಸರ್ಕಲ್ವರೆಗೆ ಜಾಗೃತಿ ಜಾಥಾ ನಡೆಸಿದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ಮೈಸೂರಿನಲ್ಲಿರುವ ಅಶೋಕಪುರಂನಲ್ಲಿರುವ ಅರಣ್ಯ ಭವನದ ಆವರಣದಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆಗೆ ಅರಣ್ಯ ಭವನದ ಅಧಿಕಾರಿಗಳಿಂದ ಸಾಂಪ್ರದಾಯಿಕವಾಗಿ ಎಲ್ಲ ಆನೆಗಳನ್ನು ಒಟ್ಟುಗೂಡಿಸಿ ಪೂಜೆ ನೆರವೇರಿಸಲಾಯಿತು. ವಿಶ್ವವಿಖ್ಯಾತ ಮೈಸೂರು ದಸರಾ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆಗೆ ಅರಣ್ಯ ಇಲಾಖೆ ವತಿಯಿಂದ ಸಾಂಪ್ರದಾಯಿಕವಾಗಿ ವಿಶೇಷ ಪೂಜೆ. ಮೈಸೂರಿನ ಅಶೋಕಪುರಂನಲ್ಲಿರುವ ಅರಣ್ಯ ಭವನದ ಆವರಣದಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆಗೆ ಸಾಂಪ್ರದಾಯಿಕವಾಗಿ ಎಲ್ಲ ಆನೆಗಳನ್ನ ಒಟ್ಟಿಗೆ ನಿಲ್ಲಿಸಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಇಂದು ಅರಮನೆ ಪ್ರವೇಶ ಮಾಡಲಿರುವ ದಸರಾ ಗಜಪಡೆ ಮೊದಲ ಹಂತದ ಗಜ ಪಯನದ ಮೂಲಕ ಅಭಿಮನ್ಯು ನೇತೃತ್ವದ 9 ಆನೆಗಳು ಕಾಡಿನಿಂದ ನಾಡಿಗೆ ಆಗಮನ. ಕಳೆದ ಭಾನುವಾರದಿಂದ ಅರಣ್ಯ ಭವನದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ದಸರಾ ಗಜಪಡೆ ಕಾಲ್ನಡಿಗೆಯ ಮೂಲಕ ಅರಣ್ಯ ಭವನದಿಂದ ಮೈಸೂರು ಅರಮನೆಯತ್ತ ಸಾಗಲಿರುವ ದಸರಾ ಗಜಪಡೆ ಡಿಸಿಎಫ್ ಕರಿಕಾಳನ್ ನೇತೃತ್ವದಲ್ಲಿ ದಸರಾ ಗಜಪಡೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಗಜಪಡೆಗೆ ಬೆಲ್ಲ, ಕಾಯಿ, ಹಣ್ಣುಗಳು, ವಿವಿಧ ಬಗೆಯ ಸಿಹಿ ತಿನಿಸುಗಳನ್ನು ನೀಡಿ ಅರಣ್ಯ ಭವನದಿಂದ ಬೀಳ್ಕೊಡುಗೆ ನೀಡಲಾಯಿತು. ಈ ಬಾರಿ ಒಟ್ಟು 14 ಆನೆಗಳು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗಿಯಾಗಲಿವೆ. ದಸರಾ ಗಜಪಡೆಗಳಿಗೆ ವಿಶೇಷ ಪೂಜೆ. ಗಜಪಡೆಗೆ ಬೆಲ್ಲ, ಕಾಯಿ, ಹಣ್ಣುಗಳು, ವಿವಿಧ ಬಗೆಯ ಸಿಹಿ ತಿನಿಸುಗಳನ್ನು ನೀಡಿ ಅರಣ್ಯ ಭವನದಿಂದ ಬೀಳ್ಕೊಡುಗೆ ನೀಡಲಾಯಿತು. ಈ ಬಾರಿ ಒಟ್ಟು 14 ಆನೆಗಳು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಎಲ್ಲ ಆನೆಗಳು ಆರೋಗ್ಯವಾಗಿ ಇವೆ. ಆನೆಗಳು ಅರಮನೆಗೆ ಹೋದ ಬಳಿಕ ಅವುಗಳ ಆರೋಗ್ಯ ಸ್ಥಿತಿ ಗಮನಿಸಿ ಆಗಸ್ಟ್ 15ರ ಬಳಿಕ ತಾಲೀಮು ಪ್ರಾರಂಭ ಮಾಡಲಾಗುತ್ತದೆ ಎಂದರು. ಕಾಡಿನಿಂದ ನಾಡಿಗೆ ಬಂದಿರುವ 9 ಆನೆಗಳು 9 ನವಗ್ರಹಗಳು ಬಂದಂತೆ ಆಗಿದೆ. ಇದು ಶುಭ ವಿಚಾರ. ಕರ್ಕಾಟಕ ಲಗ್ನದಲ್ಲಿ ಆನೆಗಳನ್ನು ಪೂರ್ವಾಭಿಮುಖವಾಗಿ ನಿಲ್ಲಿಸಿ ಆನೆಗಳಿಗೆ ವಿಶೇಷವಾಗಿ ಪೂಜೆ ನೆರವೇರಿಸಲಾಗಿದೆ. ಸತತ 25 ವರ್ಷಗಳಿಂದ ಆನೆಗಳಿಗೆ ಪೂಜೆ ಮಾಡಿಕೊಂಡು ಬಂದಿದ್ದೀನಿ. ಈಗ ಅವುಗಳ ಭಾಷೆಯಲ್ಲಿ
ಪೂಜೆ ಮಾಡುತ್ತೇನೆ ಎಂದರು. वर्ष दसरा महोत्सव के हद्नाल आने बरता तमेलू गचार अदर मोदल तंडली ना वो आने तारीख गजपायन मूग नम आरने भवन के कर्क बंदी दिन नम आने आरने भवन विश्रांति पड़े इवत हे तारीख बेगे पूजे कालन इ नम जयमार तंड गेट के आने कालन होता है इंदूरे किलोमीटर नमक वूवरे गंटे टाइम आगते सो इन आने इन के समय इतने पूजे इवतु नम आरने इलाके वतिया विशेषवा पूजे प्रति वर्ष संप्रदाय प्रवाह आगते चेना आगे सो इत इन ईदत निमी ना कालन आने कर्क ना प्येस होते ಈಗ ನಾವು ಅಲ್ಲಿ ಹೋಗಿ ಒಂದು ಎರಡು ದಿನ ಆನೆ ಸೆಟಲ್ ಆಗಲಿ ಇಂಡಿಪೆಂಡೆನ್ಸ್ ಡೇ ಇದೆ ಸೋ ಆಫ್ಟರ್ 15th ನಾವು ತಾಲೀಮ್ ಶುರು ಮಾಡೋಣ ಅಂತ ಇದೀವಿ ಯಾಕಂದ್ರೆ ನಾವು ನಮಗೆ ಇನ್ನ ಕೈಯಲ್ಲಿ ಟೈಮ್ ಇದೆ ಒಂದು 55 56 57 ದಿನಗಳಿದೆ ತಾಲೀಮ್ ಇನ್ನ ಒಂದು 15th ಆದ ಮೇಲೆ ಶುರು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ आने कंडीशन चेना हेल्थ कंडीशन चेना बट ऐन ना वलगड़ हो मत ना स्पेशल रेशन को ना दिन आक्चुअल डाक्टर नम जोतल दिन अद्कू हेल्थ चेकअपन सद्य के आने सतोषवा हेल्थ चेना दिन चेना वर्ष दसरा यदे तौंदे चामुंडित तुम चेनाते नावे प्रयत्न माता धन्यवाद नमस्कार एलू नाड़ मैसूर दसरा सुस्वागत शुभाशय ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ವಿಶೇಷ ಕಾಡಿನಿಂದ ನಾಡಿಗೆ ಬಂದಿರುವಂತಹ ನಮ್ಮ ಗಜರಾಜಗಳು 9 ನವಗ್ರಹಗಳು ಬಂದಂಗೆ ಶುಭ ಹರಿಸಲಿಕ್ಕೋಸ್ಕರ ನಮ್ಮ ದಸರಾಕ್ಕೆ ಬಂದಿದೆ ನವಗ್ರಹಗಳು ಬಂದಂಗೆ ಆಗಿದೆ ಈ ವರ್ಷ ಆಯ್ತಾ ಎಲ್ಲ ಶುಭಗಳ ಆಗಲಿ ಎಲ್ಲ ಕಾರ್ಯಗಳು ಶುಭ ಆಗಲಿ ಈ ದಿನ ಮೊದಲಿಗೆ ಪೂಜಾ ಕಾರ್ಯಗಳು ಪ್ರಾರಂಭ ಮಾಡಿ ಕರ್ಕಾಟಕ ಲಗ್ನದಲ್ಲಿ ಬೆಳಗ್ಗೆ ಆನೆಗಳನ್ನ ಪೂರ್ವಾಭಿಮುಖವಾಗಿ ನಿಲ್ಲಿಸಿ ಆನೆಗಳಿಗೆ ಕಾಲು ತೊಳೆದು ಆನೆಗಳಿಗೆ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಗಂಧ ವಿಭೂತಿಗಳನ್ನು ಇಟ್ಟು ವಿಶೇಷ ಪೂಜೆ ಮಾಡಿದೀವಿ ಹಾಗೆ ಪಂಚಫಲಗಳು ಎಲ್ಲಾ ತರ ಹಣ್ಣುಗಳು ಇಟ್ಟು ಆನೆಗಳಿಗೆ ನೈವೇದ್ಯ ಕಿತ್ತಿದೀವಿ ಹಾಗೆ ಗಣಪತಿಗೆ ಇಷ್ಟವಾದಂದ್ರೆ ಚಕ್ಲಿ ಕೋಡವಾಳೆ ನಿಪ್ಪಿಟ್ಟು ಕಳ್ಳೆಉಂಡೆ ಎಳ್ಳುಂಡೆ ಆತರ ನಾನಾ ವಿಧ ಪಕ್ಷಿಗಳು ಒಬ್ಬಟ್ಟು ಕರ್ಜಿಕಾಯಿ ಎಲ್ಲ ಮಾಡಿ ಮೋದಕಗಳು ಮಾಡಿ ಗಣಪತಿಗೆ ವಿಶೇಷವಾಗಿ ಸಲ್ಲುವಂತ ಪ್ರತ್ಯಕ್ಷ ಗಣಪತಿ ಆನೆ ಅವರಿಗೆ ಸಮರ್ಪಣೆ ಮಾಡಿದೀವಿ ಅರ್ಚನೆ ಮಾಡಿ ಗಣಪತಿ ಅರ್ಚನೆ ವಿಶೇಷವಾಗಿ ಪೂಜೆ ಮಾಡಿ ತಾಯಿ ಚಾಮುಂಡೇಶ್ವರಿ ಹೆಸರೇಳಿ ಅವಳ ಪ್ರಾರ್ಥನೆ ಮಾಡಿ ವನದೇವತನ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಪೂಜೆ ಮಾಡಿದ್ವಿ ಯಶಸ್ವಿಯಾಗಿ ದಸರಾ ನಡೆಯಲಿ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಗಣಪತಿ ಆಶೀರ್ವಾದ ಅರ್ಪಿಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನಾಃ ಸುಖಿನೋ ಭವಂತು ಅಂದ್ರೆ ಈ ವರ್ಷ 25ನೇ ವರ್ಷದ ಪೂಜೆ ಮಾಡ್ತಾ ಇದೀನಿ ಹಾ ಆಯ್ತಾ ಆವಾಗಲಿಂದ ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು ಆನೆಗಳ ಪೂಜೆ ಮಾಡಬೇಕಾದ್ರೆ ಈಗ ನನ್ನ ಹೆಸರು ಪ್ರಹ್ಲಾದ್ ರಾವ್ ಅಂತ ಇದು 25ನೇ ವರ್ಷದ ಪೂಜೆ ಮಾಡ್ತಾ ಇದೀನಿ ಮುಂಚೆ ಆನೆ ಹತ್ರ ಹೋಗಿ ಸ್ವಲ್ಪ ಮೊದಲೇ ಸರಿ ಗೊತ್ತಾ ಇದೆ ಈಗ ಆನೆ ಕಾಲ್ಕೆಗಳೆಲ್ಲ ಅನ್ನುಕೊಂಡು ಆನೆಗಳಿಗೆ ಮುಖ್ಯವಾಗಿ ಅದರ ಭಾಷೆಗಳು ಗೊತ್ತಿದೆ ಈಗ ಅದರ ಭಾಷೆ ಹೇಳ್ಕೊಂಡು ಹೇಳ್ಕೊಂಡು ಪೂಜೆ ಮಾಡ್ತೀನಿ ಮಂತ್ರ ಕಮ್ಮಿ ಇದ್ರೆ ಆನೆಗಳ ಭಾಷೆ ಹೇಳ್ಕೊಂಡು ಹೇಳ್ಕೊಂಡು ತಲೆ ತಲೆ ದಪ್ ದಪ್ ಸುಮ್ಮನಿರೋ ಅಂದ್ರೆ ಅರೆ 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 ಅಂತ ಹೇಳ್ಕೊಂಡು ಅವನು ಹೊಡೆದು ಹೊಡೆದು ಪೂಜೆ ಮಾಡ್ಕೊಂಡು ಹೋಗ್ತಿರ್ತೀನಿ ಆಯ್ತಾ ಅವನು ಸೊಂಡ್ಲೆ ತೊಂದ್ರೆ ತಲೆ ತಲೆ ಅಂತ ಹೇಳಬೇಕು ಅದರ ಭಾಷೆಗಳು ನಾವು ಸ್ವಲ್ಪ ಕಲಿತುಕೊಂಡಿದ್ವಿ ಎಲ್ಲರಿಗೂ ಒಳ್ಳೆಯದಾಗಲಿಪ್ಪ ಪ್ರಹ್ಲಾದ್ ರಾವ್ ಹೇಳಿದ್ರು ಹೇಳಿದ್ರು ಬೆಳಗಾವಿ ಜಿಲ್ಲೆ ಬೈಲಂಗಲ್ ತಾಲೂಕಿನ ಬೈಲ್ವಾಡ್ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಮೊಹರಂ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಮೆರವಣಿಗೆ ಮುಖಾಂತರ ಡೋಲಿಗಳನ್ನು ವಿಸರ್ಜಿಸಲಾಯಿತು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ್ ತಾಲೂಕಿನ ಬೈಲವಾಡ್ ಗ್ರಾಮದಲ್ಲಿ ಮೊಹರಂ ಪ್ರಯುಕ್ತ ಡೋಲಿ ಮೆರವಣಿಗೆ ನಡೆಸಲಾಯಿತು ಹಿಂದೂ ಮುಸ್ಲಿಂ ಬಾಂಧವ್ಯ ಸಾರುವ ಭಾವೈಕ್ಯತೆಯ ಮೊಹರಂ ಹಬ್ಬವನ್ನು ಬೈಲಹೊಂಗಲ್ ತಾಲೂಕಿನ ಬೈಲವಾಡ್ ಗ್ರಾಮದಲ್ಲಿ ಮಂಗಳವಾರ ಅದ್ದೂರಿಯಿಂದ ಆಚರಿಸಲಾಯಿತು ಹಬ್ಬದ ಎರಡು ದಿನ ಮೊದಲೇ ಇಲ್ಲಿನ ನಾನಾ ಕಡೆ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಸೇರಿ ಡೋಲಿಗಳನ್ನು ಪ್ರತಿಷ್ಠಾಪಿಸಿದ್ದರು ಅಲ್ಲಾ ದೇವರ ಪ್ರತಿರೂಪ ಎಂಬ ನಂಬಿಕೆ ಇರುವ ಡೋಲಿಗಳನ್ನು ಗ್ರಾಮದ ಮಸೀದಿಯಲ್ಲಿ ಪ್ರತಿಷ್ಠಾಪಿಸಿ ನಾನಾ ತರಹದ ಬಣ್ಣದ ಪರ್ಪರಿಗಳನ್ನು ಹಚ್ಚಿ ಶೃಂಗರಿಸಲಾಗಿತ್ತು ವಿದ್ಯುತ್ ದೀಪಗಳ ಸರಮಾಲೆ ಮಾಡಲಾಗಿತ್ತು ಮಂಗಳವಾರ ಬೆಳಗ್ಗೆ ಎಲ್ಲಾ ಡೋಲಿಗಳು ಮುಖ್ಯ ಬೀದಿಯಿಂದ ಸಾವಿರಾರು ಜನ ಹಸೇನ್ ಹುಸೇನ್ ಕಿ ದೋಸ್ತ್ರೋ ದಿನ್ ಘೋಷಣೆ ಮೊಳಗಿಸಿದ್ರು ಬಳಿಕ ಮಕ್ಕಳು ಮಹಿಳೆಯರು ಅಲ್ಲಾ ಡೋಲಿಗಳು ಇರುವ ಸ್ಥಳಕ್ಕೆ ತೆರಳಿ ಊದು ಹಾಕಿ ಕರ್ಪೂರ ಬೆಳಗಿ ನಮಿಸಿ ಪ್ರಸಾದ ಸ್ವೀಕರಿಸಿದ್ರು ಸಂಜೆ ಎಲ್ಲ ಡೋಲಿಗಳು ಪುನಃ ಒಂದೆಡೆ ಸಮ್ಮಿಲನಗೊಂಡ ನಂತರ ವಿಸರ್ಜನೆಗಾಗಿ ಗ್ರಾಮದ ಗುರು ಹಿರಿಯರು ಸೇರಿಕೊಂಡು ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ರು ए मुबारक ए मुबारक ए मुबारक साइड 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 साइड
हिंदू मुस्लिम भावैक्यतेय प्रतीकवागिरुव मोहरम हब्बवन्नु सुरपुर तालूकिन पेट अम्मापुर ग्रामदल्लि अत्यंत विजृंभणेयिंद आचरिसलायितु। विविध कारणगळिंदागि सुमारु 10 वर्षगळिंद निंतु होगिद्द मोहरम हब्बवन्न ई वर्ष ग्रामद हिरियर सम्मुखदल्लि सभे करेदु निंतु होगिरुव हब्बगळन्न पुनः प्रारंभिसुवुदु जोतेगे ग्रामदल्लि शांति सौहार्दतेय मूलक मोहरम आचरिसबेकेंदु निर्धार कैगोळ्ळलायितु। ई रीतियागि ग्रामद हिरियर आज्ञेयंते हब्बद विविध कार्यक्रम यशस्वी चरुकदू मोहरम कोनेय दिनद दफन कार्यवु देवर मेरवणिगे आलायी आडुवुदु नोडुववर कन्मन सेळेयुवंतित्तु। ग्रामद हिरियरु युवकरु मक्कळु सेरिदंते बृहत् संख्येयल्लि आलायी आडुवुदु विशेषवागित्तु। यादगिरि जिल्लेय हुणसगि तालूकिन कामनटगि ग्राम पंचायत कार्यालयदल्लि 75ने स्वतंत्र दिनाचरणे आचरणे हिन्नेलेयल्लि पूर्वभावि सभे नडेसलायितु। सभेय अध्यक्षतेयन्नु हर घर तिरंग कामनटगि नोडल अधिकारी रंगनाथ नायक वहिसिद्दरु। ई वेळे मातनाडिद अवरु इदु केंद्र सरकारद संकल्पवागिद्दु प्रति मने मेले ध्वजारोहण माडिसलु जनरल्लि जागृति मूडिसबेकु। इदक्कागि ग्राम पंचायति सदस्यरन्नोळगोंड तंड रचने माडलागुवुदु। इदरल्लि आशा कार्यकर्तेयरु अंगनवाडी टीचर शालेय मुख्य शिक्षकरु ಈ ತಂಡದಲ್ಲಿ ಕಾರ್ಯನಿರ್ವಹಿಸಬೇಕು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಎಂದರು। ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಸಿದ್ರಾಮಪ್ಪ ಪಾಟೀಲ್ ಪಂಚಾಯತ್ ಅಧ್ಯಕ್ಷ ಬಸವರಾಜ್ ಬಿರಾದಾರ್ ಉಪಾಧ್ಯಕ್ಷರಾದ ಶಂಕರ್ ನಾಯಕ್ ಕರೇಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಖಾಸಗಿ ಶಾಲೆಯ ಮತ್ತು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸಿಬ್ಬಂದಿಗಳು ಊರಿನ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು। ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು। ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ। ನಮ್ಮ ನಡೆ ಸತ್ಯದ ಕಡೆ।